ಮಾಜಿ ಸಚಿವ ಜನಾರ್ದನ ರೆಡ್ಡಿ ಡೀಲ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಥಮ ಬಾರಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ರೆಡ್ಡಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಗದಗದ ತೋಂಟದಾರ್ಯ ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೆಡ್ಡಿ ಬಂಧನದ ಕ್ರಮ ನೋಡಿದರೆ ಸರ್ಕಾರದ ಕೈವಾಡ ಅನುಮಾನ ವ್ಯಕ್ತವಾಗ್ತಿದೆ. 600-700 ಕೋಟಿ ಲೂಟಿ ಮಾಡಿದವರ ಬಗ್ಗೆ ಗಂಭೀರತೆ ಇಲ್ಲ, ಆದರೆ ಎಲ್ಲೋ ಕಮಿಷನ್ ಡೀಲಿಂಗ್ ಆಗಿದೆ ಅನ್ನೋ ಕಾರಣಕ್ಕೆ ರೆಡ್ಡಿ ಬಂಧನ ಆಗಿದೆ. ಇದನ್ನೆಲ್ಲ ನೋಡಿದರೆ ಬಹುಶಃ ಎಲ್ಲೋ ರಾಜಕೀಯ ಪ್ರಭಾವ ಬೀರಿದ ಅನುಮಾನ ಬರುತ್ತೆ ಅಂತ ಪರೋಕ್ಷವಾಗಿ ರೆಡ್ಡಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಡಿಕೆಶಿ ವಿರುದ್ಧ ಇಡಿ ತನಿಖೆ ನಡೆದಾಗ ಇದೇ ಕಾಂಗ್ರೆಸ್ ನಾಯಕರು ರಾಜಕೀಯ ಕಾರಣ ಇದೆ ಅಂದ್ರು, ಅದೇ ರೀತಿ ರೆಡ್ಡಿ ವಿರುದ್ಧ ರಾಜಕೀಯ ಕಾರಣಕ್ಕೆ ನಡೀತಾ ಇದೆ ಅನ್ನೋ ಮಾತು ಇದೆ ಅಂತ ಹೇಳಿದ್ರು. ಇನ್ನು ಈಶ್ವರಪ್ಪ ವಿರುದ್ಧ ಸಿದ್ದರಾಮಯ್ಯ ಹೇಳಿಕೆಗೆ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿ, ಹಿಂದುಳಿದ ನಾಯಕ ಇನ್ನೊಬ್ಬ ಹಿಂದುಳಿದ ನಾಯಕನ ಬಗ್ಗೆ ಈ ರೀತಿ ಕೀಳು ಮಾತನಾಡುವುದು ಸರಿಯಲ್ಲ, ಮೆದುಳಿಲ್ಲ ದಡ್ಡ ಇದ್ದಾನೆ ಅನ್ನೋ ಪದ ಮಾಜಿ ಸಿಎಂಗೆ ಶೋಭೆ ತರಲ್ಲ, ಸಿದ್ದರಾಮಯ್ಯ ಇಡೀ ಜಗತ್ತಿನಲ್ಲಿ ನಾವೊಬ್ಬರೇ ಶಾನ್ ಅಂತ ತಿಳಿದುಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ನೋಡಿ, ಈಗ ಜನಾರ್ದನ ರೆಡ್ಡಿ ಅವರ ಇಶ್ಯೂ ಬಗ್ಗೆ ನಾನೇನೂ ಮಾತಾಡೋದಿಲ್ಲ. ಇವತ್ತೇನು ಅವ್ರ ಮೇಲೆ ಆಪಾದನೆ ಬಂದ ಕಾನೂನು ರೀತಿ ಏನು ನಡೀತದೆ, ಪ್ರೊಸೆಸ್ ನಡೀಬೇಕು, ಅದು ನಡೀತಾ ಇದೆ. ಒಂದು ಯಾವುದೇ ಒಂದು ವಿಚಾರವನ್ನು ಸಹಿತ ಇವತ್ತು ರಾಜಕೀಯ ಹಿನ್ನೆಲೆ ಇಟ್ಕೊಂಡು ಇವತ್ತು ಯಾರೂ ಯಾವುದೇ ಸರ್ಕಾರ ಮಾಡ್ಬೋದು. ಈ ಕಡೆ ಹಿಂದೆ ಡಿ ಕೆ ಶಿವಕುಮಾರು ಮತ್ತೊಂದು ಮೇಲೆ ಇಡಿ ಎನ್ಕ್ವೈರಿ ಮತ್ತೊಂದು ನಡೆದಾಗ ಇಡೀ ಇದೇ ಕಾಂಗ್ರೆಸ್ ಅವರು ಇದು ರಾಜಕೀಯ ಕಾರಣ ಸಲುವಾಗಿ ಅನ್ನುವಂಥದ್ದು. ಈ ಕಡೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಇವೆಲ್ಲ ಪ್ರೊಸೆಸ್ ನಡೆದಾಗ ಇವತ್ತು ಅದೇ ರೀತಿ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ನಡೀತಾ ಇದೆ ರಾಜಕೀಯ ಕಾರಣ ಸಲುವಾಗಿ ಅನ್ನುವಂಥದ್ದು ಒಂದು ವಾದ ಇದೆ. ಹೀಗಾಗಿ ಇವನ್ನೆಲ್ಲ ಒಂದು ಕಾನೂನಿನ ವ್ಯಾಪ್ತಿಯೊಳಗೆ ಇವನ್ನೆಲ್ಲ ನೋಡಬೇಕು ಹೊರತು ಇದ್ರ ಮೇಲೆ ಆತ ಯಾವ ಪಾರ್ಟಿಯಲ್ಲಿದ್ದ ಮತ್ತೊಂದು ಯಾವ ಪಾರ್ಟಿಯಲ್ಲಿದ್ದ ಅನ್ನುವಂಥದ್ದು ನೋಡಬಾರ್ದು ಅನ್ನುವಂಥದ್ದನ್ನ ಈ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ನೋಡಿ, ಒಂದು ಯಾವಾಗಲೂ ಈಗ ನೋಡಿ ಬಂಧನ ಮಾಡೋದು ಮತ್ತೊಂದು ಇವೆಲ್ಲ ಏನು ನೋಡಿದರೆ ಈ ಬೇರೆ ಬೇರೆ ಕಾರಣಗಳು. ಈಗ ಯಾರು 600-700 ಕೋಟಿ ಇವತ್ತು ಯಾರು ಲೂಟಿ ಮಾಡಿದ್ದಾರೆ ಅದ್ರ ಬಗ್ಗೆ ಸೀರಿಯಸ್ ಇಲ್ಲ. ಇಲ್ಲಿವರೆಗೆ ಎಲ್ಲೇ ಒಂದು ಕಮಿಷನ್ ಡೀಲಿಂಗ್ ಆಗಿದೆ ಅನ್ನುವಂಥ ಕಾರಣದ ಸಲುವಾಗಿ ಇವತ್ತು ಅದನ್ನು ಪ್ರೊಸೆಸ್ಸು ನಡೀತದೆ, ಅರೆಸ್ಟ್ ಮಾಡುವಂಥದ್ದು ನಡೀತದೆ ಅಂದರೆ ಬಹುಶಃ ಎಲ್ಲೇ ಒಂದು ಕಡೆ ಒಂದು ರಾಜಕೀಯ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿ ನಮ್ಮ ಸಂಶಯ ಬರ್ತದೆ. ನೋಡಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ಸಿದ್ದರಾಮಯ್ಯನವರು, 5 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ಮತ್ತು ಒಬ್ಬ ಹಿಂದುಳಿದ ವರ್ಗದ ನಾಯಕ ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕನ ಬಗ್ಗೆ ಈ ರೀತಿ ಕೀಳು ಮಟ್ಟವಾಗಿ ಮಾತಾಡಿದರೆ, ಮೆದುಳಿಲ್ಲ ದಡ್ಡಿದ್ದಾನೆ ಅಂತಂದರೆ ನೀವೊಬ್ಬರು ಭಾಳ ಶಾಣೆ ಇರೋ ಅಂತ ಕೇಳಬೇಕಾಗ್ತದೆ. ಸಿದ್ದರಾಮಯ್ಯ ಅವರು ಬಹುಶಃ ಇಡೀ ಜಗತ್ತಿನಲ್ಲಿ ಒಬ್ಬ ಭಾಳ ದೊಡ್ಡ ಶಾಣೆ ಅಂತ ತಿಳ್ಕೊಂಡಿದ್ದಾರೆ. ಹೀಗಾಗಿ ಈ ರೀತಿ ಪದೇ ಪದೇ ಈಶ್ವರಪ್ಪನವ್ರ ಬಗ್ಗೆ ಮಾತಾಡುವಂಥದ್ದಿಲ್ಲ. ಅವರೊಂದು ಕೀಳು ಅಭಿರುಚಿ ಅವರ ಸಂಸ್ಕೃತಿಯನ್ನು ತೋರಿಸೋದು, ಸಿದ್ದರಾಮಯ್ಯ ಸಂಸ್ಕೃತಿ ಯಾವ ಕೆಳಮಟ್ಟದ್ದು ಅನ್ನುವಂಥದ್ದು ಅವ್ರ ಮಾತುಗಳಲ್ಲಿ ತೋರಿಸೋದು ಹೊರತು ಅದರಿಂದ ಈಶ್ವರಪ್ಪನವರ ಗೌರವಕ್ಕೇನು ಧಕ್ಕೆ ಆಗುವುದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ.